ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡಕ್ಕೆ ನಾವು ಏನು ಪ್ರಯತ್ನ ಮಾಡಿದೆ, ಇಲ್ಲಿ ಅಭಿವೃದ್ಧಿಗೆ ಪ್ರಯತ್ನ ಮಾಡಿದೆ, ಇಲ್ಲಿ ವಿದ್ಯೆಗೆ ಪ್ರಯತ್ನ ಮಾಡಿದೆ, ಇಲ್ಲಿರುವಂತ ಸಂಪತ್ತನ್ನ ನಾವು ಸರಿಯಾದ ರೀತಿ ಬಳಸ್ಕೊಳ್ಳದೆ ಇಂತ ಸಣ್ಣ ಸಣ್ಣ ವಿಚಾರಕ್ಕೆ ಧಾರ್ಮಿಕವಾದಂತಹ ವಿಚಾರಗಳನ್ನ ಚಿಕ್ಕ ಮಕ್ಕಳ ವಯಸ್ಸಿನಲ್ಲಿ ಇಂಥ ಒಂದು ಭಾವನೆಯನ್ನ ಕೆರಳಿಸಿ ಈ ರಾಜ್ಯ ಹಾಳಾಗ್ತಾ ಇದೆ ಅಂತ ಈ ವಿಶ್ವ ಇವತ್ತು ಕಾಮೆಂಟ್ ಮಾಡ್ತಾ ಇದ್ದಾರೆ, ಇಡೀ ದೇಶ ಕಾಮೆಂಟ್ ಮಾಡ್ತಾ ಇದೆ. ಇಂಥ ಒಂದು ಪರಿಸ್ಥಿತಿ ಇದ್ದಿದ್ದನ್ನ ಸಂಪ್ರದಾಯಗಳನ್ನ ಇವತ್ತು ಬದಲಾವಣೆ ಮಾಡಬೇಕು ಅಂತ ಹೇಳಿ ಏನು ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಇದು ನಮ್ಮೆಲ್ಲರೂ ಕೂಡ ದೊಡ್ಡ ಅವಮಾನ ಆಗುವಂತ ವಿಚಾರ. ನೀವು ನಿಮ್ಮ ಪಕ್ಷದ ಜವಾಬ್ದಾರಿ ಏನು, ನಿಮ್ಮ ಪಕ್ಷದ ಈ ನಿಲುವು ಏನು ಅಂತ ಯಾರೋ ಮಾತಾಡ್ತಾ ಇದ್ರಿ. ನಮ್ಮ ನಿಲುವು ನೋಡಿ, ನಮ್ಗೆ ನಮ್ಮ ಸಂವಿಧಾನನೇ ನಮ್ಮ ಧರ್ಮ. ಭಾರತದ ಸಂವಿಧಾನ ನಮ್ಮ ಧರ್ಮ. ಬಾಬಾ ಸಾಹೇಬ್ ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಅವರ ನಾಯಕತ್ವದಲ್ಲಿ ಈ ಸಂವಿಧಾನವನ್ನ ನಮ್ಗೆ ಕೊಟ್ಟಿದ್ದಾರೆ, ನಾವು ಅದನ್ನೆಲ್ಲ ಒಪ್ಕೊಂಡಿದ್ದೇವೆ. ಎಲ್ಲರೂ ಕೂಡ ಈ ದೇಶದಲ್ಲಿ ನಾವೆಲ್ಲ ಇಲ್ಲಿರೋರೆಲ್ಲ ಬದುಕಿದ್ದವರೆಲ್ಲ ಸಂವಿಧಾನ ಒಪ್ಕೊಂಡಿದೆ. ಈ ವಿಚಾರದಲ್ಲಿ ಕೋರ್ಟ್ ಅಲ್ಲಿ ಇದೆ, ಕೆಲವರು ಕೋರ್ಟ್ಗೆ ತೆಗೆದುಕೊಂಡು ಹೋಗಿದ್ದಾರೆ. ಕೋರ್ಟ್ ಏನ್ ಹೇಳ್ತದೆ, ನಾವೆಲ್ಲ ಕೂಡ ತಲೆಯನ್ನ ನಾವು ಭಾಗಿಸ್ತೇವೆ. ನಮ್ಮ ರಾಷ್ಟ್ರೀಯ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಈಗಾಗಲೇ ಅಭಿಪ್ರಾಯವನ್ನ ಸರಸ್ವತಿ ಯಾರ್ದ ಎಲ್ಲರದ ಹಕ್ಕು ಸರಸ್ವತಿ ಎಲ್ಲರಿಗೂ ಸಿಗ್ಬೇಕು ಅಂತ ಹೇಳಿ ಅವರ ಅಭಿಪ್ರಾಯ ತಿಳಿಸಿದ್ದಾರೆ. ಅವ್ರ ಅಭಿಪ್ರಾಯನೇ ಕಾಂಗ್ರೆಸ್ನ ಅಭಿಪ್ರಾಯ. ನಾನಾಗಲೇ ಬೇಕಾದ ಸಂದರ್ಭದಲ್ಲಿ ಹೇಳಿದ್ದೀನಿ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು ಅಂತೇಳಿ. ನಾವ್ ಯಾರನ್ನು ಕೂಡ ಜಾತಿ ಧರ್ಮ ಆಧಾರದಲ್ಲಿ ಬೇರೆ ಬೇರೆ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಶಾಲೆಗೆ ಹೋದಾಗ, ಒಂದು ಕಾಲೇಜ್ಗೆ ಹೋದಾಗ, ವಿದ್ಯಾಭ್ಯಾಸಕ್ಕೆ ಹೋದಾಗ ಯಾರನ್ನು ಕೂಡ ನಾವು ವಿಭಿನ್ನವಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರವ್ರ ಆಚರಣೆ, ಅವ್ರ ವಿಚಾರ, ಒಬ್ಬ ಕುಂಕುಮ ಇಟ್ಕೊಳ್ತಾರೆ, ಒಬ್ಬ ನಾಮ ಹಾಕೊಳ್ತಾರೆ, ಒಬ್ಬ ಕಿವಿಗೆ ಓಲೆ ಇಟ್ಕೊಳ್ತಾರೆ, ಕೆಲವು ಉಂಗುರ ಹಾಕೊಳ್ತಾರೆ, ಒಬ್ಬೊಬ್ಬ ರೀತಿ ಅವ್ರವ್ರು ಅವ್ರವ್ರ ಪದ್ಧತಿಯನ್ನ ಅವ್ರು ಮಾಡ್ಕೊಂಡು ಬಂದಿದ್ದಕ್ಕೆ ನಾವು ಯಾರು ಕೂಡ ಭೇದ ಭಾವ ಮಾಡಂತ ಸಂದರ್ಭದಲ್ಲಿ ಇಲ್ಲ. ಇದ್ದಿದ್ದಂತ ಅವ್ರವ್ರ ಪದ್ಧತಿಯನ್ನ ನಾವು ಉಳಿಸ್ಕೊಂಡು ಯಾರು ಕೂಡ ಅವ್ರ ಧರ್ಮನ ನೀವು ಬಿಟ್ಬಿಟ್ಟು ನೀವು ಬಾಳಿ ಅಂತ ನಾವು ಹೇಳಿಕ್ ನಾವು ತಯಾರಿಲ್ಲ. ಕಾನೂನು ಇದೆ, ಅವಕಾಶಗಳಿದೆ, ಪದ್ಧತಿ ಇದೆ, ಅದನ್ನ ಅವ್ರವ್ರು ಉಳಿಸ್ಕೊಂಡು ಅವ್ರ ಆಚರಣೆ ಮಾಡ್ಕೊಂಡು ಓಲೇಬೇಕಾಗಿದೆ. ಇದ್ದಿದ್ದನ್ನ ಈಗ ಹೊಸದಾಗಿ ಹುಟ್ಟಿಸಾಕಿ ಚುನಾವಣೆಗಳಲ್ಲಿ ಸೋಲ್ತಾ ಇದ್ದೇವೆ, ಬೇರೆ ಬೇರೆ ತೊಂದರೆ ಆಗ್ತಾ ಇದೆ. ನಾವು ಯಾವುದೋ ಒಂದು ನಾರಾಯಣ ಗುರುಗೆ ತೊಂದರೆ ಮಾಡೋದೋ, ಇನ್ನೊಂದು ತೊಂದರೆ ಮಾಡೋದೋ ಹೆಚ್ಚೆ ಆಗೋಯ್ತು ಅಂತ ಹೇಳಿ ಈ ಭೂಮಿಯಿಂದ ಇಡೀ ದೇಶಕ್ಕೆ ಒಂದು ವಿಷ ಬೀಜ ಹುಟ್ಟುವಂತ ಕೆಲಸಕ್ಕೆ ನಾನಂತೂ ಖಂಡಿಸ್ತೇನೆ. ಸೊ ಅದಕ್ಕೆ ಏನೇ ಮಾಡಿದ್ರು ಕೂಡ ನಾವು ಅದನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮುಂದಿನದಲ್ಲಿ ನ್ಯಾಯಾಲಯದಲ್ಲಿ ಎಲ್ಲರೂ ಕೂಡ ನ್ಯಾಯ ಸಿಗ್ತದೆ ಅನ್ನೋ ಒಂದು ನಂಬಿಕೆ ನಮ್ಗಿದೆ. ನಮ್ಗೆ ಫಸ್ಟ್ ಇಂಪಾರ್ಟೆಂಟ್ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ನ ಆ ಯುವಕರಿಗೆ ವಿದ್ಯಾವಂತರಿಗೆ ನಾವು ಕೊಡಿಸೋದು, ಸಾಲ್ಟ್ಔಟ್ ಮಾಡುವಂಥದ್ದು, ಉದ್ಯೋಗ ಕೊಡಿಸುವಂಥದ್ದು, ಅವ್ರಿಗೆ ಮಾನಸಿಕವಾಗಿ ನೆಮ್ಮದಿಯ ಜೀವನವನ್ನ ನಡೆಸುವಂಥದ್ದು. ಈಗ ನೋಡಿ, ಈಗ ನಿಮ್ಮ ಕರಾವಳಿ ಪ್ರದೇಶದ ಎಲ್ಲ ಜನ ಸೌತ್ ಈಸ್ಟ್ ಹೋಗ್ತಾ ಇದಾರೆ. ಇದಕ್ಕೆ ಅರೆ ದುಬಾಯಿ, ಮಿಡ್ಲ್ ಈಸ್ಟ್ ಎಲ್ಲ ಹೋಗ್ತಾ ಇದಾರೆ, ಮುಂಬೈಗೆ ಹೋಗ್ತಾ ಇದಾರೆ, ಬೆಂಗಳೂರಿಗೆ ಬರ್ತಾ ಇದಾರೆ, ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾ ಇದಾರೆ. ಅದನ್ನ ತಡೆದು ಇಲ್ಲೇ ಅವ್ರಿಗೆ ಉದ್ಯೋಗವನ್ನ ಕೊಟ್ಟು ಇದೊಂದು ಒಳ್ಳೆ ಸಂಪತ್ತಾದಂತ ಒಂದು ಇಡೀ ರಾಜ್ಯಕ್ಕೆ ಈ ಭಾಗ ಒಳ್ಳೆ ದೊಡ್ಡ ಸಂಸ್ಕೃತಿ ಇರುವಂತ ಒಂದು ನಾಡಿದು. ಇದನ್ನ ಉಳಿಸ್ಕೊಂಡು, ಇದನ್ನ ಕಾಪಾಡಿಕೊಂಡು, ಇದನ್ನ ಬೆಳೆಸಬೇಕು ಅನ್ನೋದು ನಮ್ಮೆಲ್ಲ ನಮ್ಮ ಪಕ್ಷದ ಒಂದು ಆಸೆ. ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ನಾವು ಇವರ ಭಾವನೆನ ಯಾವತ್ತೂ ಕೂಡ ನಾವು ಕೆರಳಿಸಬಾರದು ಅನ್ನೋದು ನಮ್ಮ ಚಿಂತನೆ. ಅದರಲ್ಲಿ ನಾವು ತೊಡಗಿದ್ದೇವೆ.